ವಿನಯ್ ಇಷ್ಟ, ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ಗೇಮ್, ಅವ್ರು ಆಡ್ತಿದ್ದಾರೆ ಸೊ ಇಷ್ಟ, ಚೆನ್ನಾಗಿ ಆಡ್ತಾರೆ. ಮೈಕಲ್, ಮೈಕಲ್ ತುಂಬ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಆಡ್ತಿದ್ದಾರೆ, ಅವ್ರ ಗೇಮ್ ಅವ್ರು ಆಡ್ತಿದ್ದಾರೆ, ಯಾರಿಗೂ ಇನ್ಫ್ಲುಯೆನ್ಸ್ ಆಗಿ ಆಡ್ತಾ ಇಲ್ಲ ಸೊ ಅವ್ರು ಇಷ್ಟ. ಮತ್ತೆ ಈ ವಾರ ಮನೆಯಿಂದ ಹೊರಗಡೆ ಹೋಗೋದ ಯಾರು ಹೋಗ್ತಾರೆ ನಿಮ್ಗೆ? ಯಾರು ನಾಮಿನೇಟ್ ಆಗಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಯಾರು ಇಷ್ಟ ಇಲ್ಲ ಅವ್ರು ಹೊರಗಡೆ ಹೋಗ್ಬೇಕಂದ್ರೆ? ಪವಿ, ಪವಿ ಏನು ಅಷ್ಟೊಂದು ಆಡ್ತಾ ಇಲ್ಲ ಸೊ ಪವಿ ಹೋಗ್ಬೇಕು ಅಂತ. ರೀಸೆಂಟಾಗಿ ಬಂದಿರುತ್ತಾನೆ? ಹಾಂ ಅದೇ, ಅವ್ರಿಗೆ ಟೂ ವೀಕ್ಸ್ ಚಾನ್ಸ್ ಇತ್ತು, ಅವ್ರು ತೋರಿಸ್ಕೊಂಡಿಲ್ಲ ಅವ್ರ ಸ್ಟ್ರೆಂತ್ ಏನು ಅಂತ, ಸೊ ಅವ್ರು ಹೋಗ್ಬೇಕು ಅಂತ. ನಿಮ್ಗೆ ಯಾರು ಇಷ್ಟ? ವಿನಯ್ ಇಷ್ಟ. ಇದನ್ನೇ ಇದ್ದಂಗೆ ಹೇಳ್ತಾರೆ ಸೊ ಇಷ್ಟ. ಅಂದ್ರೆ ಅವರು ಮೋಸ ಆಟ ಆಡ್ತಿದ್ದಾರೆ ಆ ತರದಲ್ಲ? ಎಲ್ಲೂ ಯಾವುದು ಮೋಸ ಆಗಿಲ್ಲ. ಆಗಿಲ್ಲ, ನೀವು ನೋಡ್ತಿದ್ದೀರಾ? ಹಾಂ, ನಾನು ದಿನ ನೋಡ್ತೀನಿ. ಹೌದಾ? ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಇಷ್ಟ ಅಂತ? ಅವ್ನು ಬಿಟ್ಟರೆ ಮೈಕಲ್ ಇಷ್ಟ. ಮೈಕಲ್ ಇಷ್ಟ, ಅವನು ಪಾಸಿಟಿವ್ ಆಗಿ ಆಡ್ತಾನೆ. ಅದಕ್ಕೆ ಸಂಗೀತ ಯಾವ ರೀತಿ ಆಡ್ತಾರೆ? ಸಂಗೀತ ಕಾರ್ತಿಕ್ ಮತ್ತೆ ವಿನಯ್ ಮಧ್ಯೆ ಎಲ್ಲ ತಂದಿಟ್ಬಿಟ್ಟು ಅವರಿಬ್ರು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ತಾ ಇದೆ. ನಿಮಗೆ ಅವರಿಬ್ರು ಬ್ರೇಕ್ ಫ್ರೆಂಡ್ಶಿಪ್ ಬ್ರೇಕ್ ಆಗಿ ಇವ್ರ ಸಂಗೀತನೇ ಕಾರಣ? ಹಾಂ, ಎಲ್ಲಾನು ಅವಳೇ ಕಾರಣ. ಅವಳೇ ಕಾರಣ. ಅವ್ರ ಮನೆಯಿಂದ ಹೊರಗೆ ಹೋದ್ರೆ ಎಲ್ಲ ಸರಿ ಆಗುತ್ತೆ? ಹಾಂ, ಎಲ್ಲ ಚೆನ್ನಾಗಿ. ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಮನೆ? ಸಂಗೀತನೇ ಹೋಗ್ಬೇಕು. ಸಂಗೀತನೇ. ಯಾರು ಗೆಲ್ಬೇಕು? ವಿನಯ್ ಗೆಲ್ಬೇಕು. ವಿನಯ್ ಗೆಲ್ಬೇಕು. ಯಾಕೆ? ಒಂದು ರೀಸನ್ ಏನು? ಸ್ಟ್ರಾಂಗ್ ರೀಸನ್ ಅಂತಿದ್ರೆ ಏನು? ಫಸ್ಟಿಂದಾನು ಚೆನ್ನಾಗಿ ಆಡ್ಕೊಂಡು ಬಂದಿದ್ದೆ, ನನಗೆ ಎಲ್ಲ ವಾರನೂ ಹಂಗೆ ಇದ್ದಾನೆ ಸೊ ಅವನೇ ಗೆಲ್ಬೇಕು. ಅಂದರೆ ಪ್ರತಾಪ್ ಕೂಡ, ವಿನಯ್ ಇವರು, ಕಾರ್ತಿಕ್ ಕೂಡ ಅವ್ರಿಗೆ ಕಾಂಪಿಟೇಟರ್? ಹಾಂ ಇದ್ದಾರೆ, ಬಟ್ ಎವ್ರಿ ಟೈಮ್ ವಿನ್ ಆಗಿರೋದು, ಐ ಮೀನ್ ಲೈಕ್ ಒಳ್ಳೆ ಸ್ಟ್ರಾಟಜಿ ಮಾಡಿಕೊಂಡು ಮಾಡಿರೋದು ವಿನಯ್, ಸೊ ವಿನಯ್ ಗೆಲ್ಬೇಕು. ಅವ್ರವ್ರ ತನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಪಾಸಿಟಿವ್ ಆಗಿ ಆಡ್ಕೊಂಡು ಬಂದಿದ್ದಾರೆ ಎಲ್ಲ ಕಡೆ, ಮತ್ತು ಆಡೋರ್ ಗೇಮ್ನ ಕರೆಕ್ಟಾಗಿ ಸಂಗೀತನ ಕೇಳಿಕೊಂಡು ಸಂಗೀತ ಏನು ಹೇಳ್ತಾಳೋ ಅದಕ್ಕೆ ಹ್ಞೂ ಅಂತ ಅಲ್ಲಾಡ್ಸಿದ್ರೆ, ಬಟ್ ವಿನಯ್ ಆ ಥರನೂ ಮಾಡಿಲ್ಲ, ಅವ್ನು ಆಟನೇ ಅವ್ನು ಆಡ್ತಾ ಇದ್ದಾರೆ. ಹಾಂ ಎಲ್ಲಾನು ಚೆನ್ನಾಗಿತ್ತು. ತುಕಾಲಿ ಸಂತೋಷ್ ಚೆನ್ನಾಗಿ ಮಾಡಿದ್ರು. ಕಾಮಿಡಿ ಎಲ್ಲ ಇಷ್ಟ ಆಗ್ತಿದ್ಯಾ? ಹಾಂ ಇಷ್ಟ. ನಿಮ್ಗೆ ಯಾರು ಚೆನ್ನಾಗಿ ಮಾಡಿದ್ರು? ಈ ವೀಕ್ ನಾನು ನೋಡಿಲ್ಲ, ನೋಡಿಲ್ಲ, ನೋಡಿಲ್ಲ. ಈ ವೀಕ್ ನೋಡ್ತಿರ ಇಲ್ಲ ಕರೆಕ್ಟ್ ಆಗಿ? ಅಂದ್ರೆ ಈ ವೀಕ್ ನೋಡಿಲ್ಲ, ಹಿಂದಿನ ವೀಕ್ ಎಲ್ಲ ನೋಡಿದೀನಿ. ಬಟ್ ಮೈಕ್ ಕಾರ್ತಿಕ್ ಮತ್ತೆ ಸ್ನೇಹಿತ ಕಾರ್ತಿಕ್ ಮತ್ತೆ ವಿನಯ್ ವಾಪಸ್ ಫ್ರೆಂಡ್ಸ್ ಆಗ್ಬೇಕು, ಅವ್ರಿಬ್ರು ಒಟ್ಟಿಗೆ ಆಡ್ಕೊಂಡು ಬಂದ್ರೆ ಅವ್ರಿಬ್ರೇ ಇರ್ತಾರೆ ಫೈನಲ್ ಅಲ್ಲಿ ಅಂತ ನನ್ಗೆ ಅನ್ಸುತ್ತೆ. ಸೊ ಅವ್ರಿಬ್ರು ಫಸ್ಟ್ ಫ್ರೆಂಡ್ ಆಗ್ಬಿಟ್ಟು ಕ್ಲೀನ್ ಆಗಿ ಆಡ್ಬೇಕು ಮುಂಚೆ ಇರೋ ತರ. ಅಂದ್ರೆ ಸ್ನೇಹಿತ ಬಂದಿದ್ದು ನಂಗೆ ತುಂಬಾ ಇಷ್ಟ ಆಯ್ತು, ಸ್ನೇಹಿತ ಆಚೆ ಬಂದಿದ್ದು. ಯಾಕೆಂದ್ರೆ ಅವ್ರು ಬರೀ ಗ್ರೂಪ್ ಅಲ್ಲಿ ಇಟ್ಕೊಂಡು ಆಟಾಡ್ತಿದ್ರು, ಅವ್ರು ಸ್ವಂತ ಗೇಮ್ ಆಡ್ತಾ ಇರ್ಲಿಲ್ಲ, ವಿನಯ್ ಹೇಳ್ತಾ ಇದ್ದಾರೆ ಆ ಥರ ಆಡ್ತಾ ಇದ್ರು, ಅವ್ರು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರ್ಲಿಲ್ಲ ಸೊ ಇಷ್ಟ ಆಯ್ತು. ಸ್ನೇಹಿತ ಬಂದು ನಿಮ್ಗೆ ಇರಬೇಕಿತ್ತು, ಬಿಕಾಸ್ ಅವ್ರಿಗಿಂತ ಸಿರಿ ಏನು ಫಿಸಿಕಲ್ ಟಾಸ್ಕ್ ಏನೂ ಆಡಿಲ್ಲ, ಆ್ಯಂಡ್ ಸುಮ್ಮನೆ ಅಲ್ಲಿ ಗೆಲ್ಲಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾರೆ. ಸೊ ಸ್ನೇಹಿತಗಿಂತ ಸಿರಿ ಆಚೆ ಬರೋದು ಪರವಾಗಿರ್ಲಿಲ್ಲ. ನಿಮ್ಮ ಮನೆಗೆ ಏನು ಹೇಳಲ್ಲ, ಬಿಗ್ ಬಾಸ್ ನೋಡ್ತಾ ಏನಾದ್ರು ಬೈತಾರೆ ಆ ಥರ? ಇಲ್ಲ, ಅವನು ನನ್ನ ಜೊತೆನೆ ನೋಡ್ತಾರೆ ಸೊ ಏನಿಲ್ಲ. ನಿಮ್ಗೇನಾದ್ರು ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಬಿಗ್ ಬಾಸ್? ಹಾಂ ಹೋಗ್ತೀನಿ. ನಿಮ್ಗೇನು? ನೀವು ಹೋಗ್ತೀರಾ? ನಾನು ಸೆಲೆಬ್ರಿಟಿ ಆಗ್ಬೇಕಂತ ಏನು ಇಷ್ಟ ಇಲ್ಲ ಸೊ ಇಷ್ಟ ಇಲ್ಲ. ಸೆಲೆಬ್ರಿಟಿ ಆದರೆ ಮಾತ್ರ ಹೋಗೋದು, ಅದಕ್ಕೆ ಆಗಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹೋಗಲ್ಲ. ನೀವು ಹೋಗ್ತೀರಾ ಪಕ್ಕ? ಹಾಂ, ನನ್ಗೆ ಆಫರ್ ಬಂದರೆ ಹೋಗ್ತೀನಿ, ನನಗೇನಿಲ್ಲ. ನಾನು ಸುದೀಪ್ ನೋಡಕ್ಕೆ ಹೋಗ್ತೀನಿ ಅಷ್ಟೇ. ನೋಡಕ್ಕೆ ಮಾತಾಡಕ್ಕೆ ಈ ವಾರ ನೋಡ್ಬೋದು, ನಾನು ನೋಡಕ್ಕೆ ಹೋಗ್ತೀನಿ ಅಷ್ಟೇ. ಥ್ಯಾಂಕ್ ಯು. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.